ವಿದ್ಯಾಭ್ಯಾಸಕ್ಕಾಗಿ ಒಂದು ಲಕ್ಷ ಸಾಲವನ್ನು ಮಾಡುತ್ತೇನೆ. ಅದನ್ನು ಮರಳಿ ಕೊಡುವುದು ಅವಧಿ ಇನ್ನು ಒಂದು ತಿಂಗಳ ಬಾಕಿ. ಅದು ಹೇಗಾದರೆ ಮಾಡಿ ತೀರಿಸಬೇಕು. ಹೊಲದಲ್ಲಿ ಸರಿಯಾಗಿ ಬೆಳೆಯನ್ನು ಬರ್ತಾ ಇಲ್ಲ. ಹೀಗಿರುವಾಗ ಹೆಂಡತಿ ಮಕ್ಕಳನ್ನು ಸಾಕುವುದು ಕಷ್ಟವಾಗಿದೆ. ಆ ಗೌಡರಿಗೆ ಹೇಗೆ ಮಗುವನ್ನು ತೋರಿಸಲಿ? ಯಾಕೆ ಸ್ವಾಮಿ ಅಷ್ಟೊಂದು ಜೋರಾಗಿ ಕೂಗ್ತಾ ಇದ್ದೀರಲ್ಲ? ಹಾಗೆ ನಿಲ್ಲ ಸಿದ್ದ, ನಾನು ಹೊಲಕ್ಕೆ ಹೋಗುತ್ತೇನೆ, ಬರುವಾಗ ಬುದ್ಧಿಯನ್ನು ತೆಗೆದುಕೊಂಡು ಬಾ. ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಇದು ಇಲ್ಲ, ರೊಟ್ಟಿ ಮಾಡುವುದಕ್ಕೆ ಚೂರವಿಲ್ಲ, ಗೋಧಿ ದವಸ ಧಾನ್ಯಗಳು ಏನು ಇಲ್ಲ. ಅದರಲ್ಲಿ ನಾನು ನಿಮಗೆ ಹೇಗೆ ತಾನೇ ಅಡಿಗೆ ಮಾಡಿಕೊಂಡು ಬರಲಿ? ಸೀತಾ ಸೀತಾ ಸೀತಾ, ನನ್ನ ಕೈಯಲ್ಲಿ ಒಂದು ಬಿಡುಕಾಸನು ಹಣವಿಲ್ಲ. ಹಾಗೆಲ್ಲ ಮಾತಾಡ್ಬೇಡಿ, ನಿಮ್ಮ ಕೈ ಹಿಡಿದ ನಾನು ನಿಜಕ್ಕೂ ಭಾಗ್ಯಶಾಲಿ. ಗಂಡ ಹೆಂಡತಿಯ ಮೇಲೆ ಕಷ್ಟ ಸುಖದಲ್ಲಿ ಕೂಡ ಸಮಭಾಗಿಯಾಗಿರುವಂತಿರ್ಬೇಕು. ಸೀತಾ, ನೀನು ನನ್ನ ಹೆಂಡತಿಯಲ್ಲ, ನನ್ನ ಪಾಲಿನ ದೇವತೆ. ಸೀತಾ, ನೀನು ನನ್ನ ಪಾಲಿನ ದೇವತೆ. ಈ ಕಷ್ಟದ ಎಲ್ಲವೂ ಕಾಲವು ಕಳೆದು ಮುಂದಿನ ಒಂದು ದಿನ ಸುಖದ ಕಾಲ ಬಂದಿ ಬರುತ್ತೆ. ಏನ್ರಿ, ಮನೆಯಲ್ಲಿ ಸ್ವಲ್ಪ ಅಕ್ಕಿ ಇರ್ಬೋದು, ಅದರಿಂದ ಸ್ವಲ್ಪ ಗಂಜಿ ಆದ್ರೂ ಮಾಡಿಕೊಂಡು ಬರ್ತೀನಿ. ಆಯ್ತು ಸೀತಾ, ಹಾಗೆ ಮಾಡಿ. ಅಮ್ಮ, ಏನು ಮಾಡುತ್ತಿರುವಿರಿ? ಬಾರಪ್ಪ ಪರ್ಷ, ಈಗ ಬಂದೇನಪ್ಪ? ಹೌದಮ್ಮ, ಈಗ ತಾನೇ ಬಂದೆ. ಏನಿದು ನಿಮ್ಮ ಕಣ್ಣಲ್ಲಿ ನೀರು? ಏನಾಯ್ತಮ್ಮ? ಹಾಗೇನಿಲ್ಲಪ್ಪ, ಸುಮ್ಮನೆ ನಿಂತುಕೊಂಡಿದ್ದೇವೆ. ಅಪ್ಪ ಅಮ್ಮ, ದಿನದಂತೆ ಇವತ್ತು ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಕಾಣುತ್ತಾ ಇದೆ. ಯಾವುದೋ ವಿಷಯ ನನ್ನ ಹತ್ತಿರ ಮುಚ್ಚಿಡುತ್ತಿದ್ದೀರ, ಅದು ಏನೆಂದು ಹೇಳು ಅಮ್ಮ, ಹೇಳಪ್ಪ. ಪರ್ಷ, ಆ ದೇವೇಗೌಡನ ಹತ್ತಿರ ಮಾಡಿದ ಸಾಲ ಹಾಗೆ ಇದೆ, ಅದನ್ನು ಮರಳಿ ಕೊಡೋ ಅವಧಿ ಕೂಡ ಮುಗಿದು ಹೋಗಿದೆ. ಅಂಥದ್ರಲ್ಲಿ ಮನೆಯಲ್ಲಿ ಅಡಿಗೆ ಮಾಡೋದಕ್ಕೆ ಏನೂ ಇಲ್ಲಪ್ಪ. ಅಮ್ಮ ಅಪ್ಪ, ಹೌದು ಮಗನೇ, ಜೋಳ ಗೋಧಿ ದವಸ ಧಾನ್ಯಗಳು ತರುವುದಕ್ಕೆ ಕೈಯಲ್ಲಿ ಹಣವಿಲ್ಲವಾಗಿದೆ. ಪರಶುರಮ್ಮ, ಕೈಯಲ್ಲಿ ಹಣವಿಲ್ಲವಾಗಿದೆ. ಅಪ್ಪ, ಈ ತಿಂಗಳಲ್ಲಿ ಪರಶುರಾಮ ಇರುವ ತನಕ ನಿಮಗೆ ಯಾವ ಕಷ್ಟ ಬಾರದಂತೆ ನಾನು ನೋಡಿಕೊಳ್ಳುತ್ತೇನಪ್ಪ. ಇಷ್ಟು ವರ್ಷ ನೀವು ದುಡಿದು ನಮ್ಮನ್ನು ಸಾಕಿದ್ದು ಸಾಕು.
ನಿನ್ನ ತಧೈರ್ಯ ಶಾಲಿ ಮಗನನ್ನು ಪಡಿಬೇಕಾದ್ರೆ ನಾವು ಭಾಗ್ಯಶಾಲಿಗಳು. ನಮ್ಮ ಒಟ್ಟಿಗೆ ತಿನ್ನಲು ಏನವಿಲ್ಲವಾದರೆ ಪರವಾಗಿಲ್ಲಪ್ಪ, ಆ ಗೌಡ ಕೊಟ್ಟ ಸಾಲ ಬಡ್ಡಿ ಸಮೇತ ಮರಳು ಕೊಟ್ಟು ಬಿಡಪ್ಪ, ಕೊಟ್ಟು ಬಿಡು. ಇಲ್ಲವಾದರೆ ಅವನು ಏನು ಮಾಡುತ್ತಾನೆ ಅವನಿಗೆ ಗೊತ್ತಿಲ್ಲ. ಮೊದಲೇ ಅವನು ಬಹಳ ಕೋಪಿಸ್ತಪ್ಪ. ಅವನನ್ನು ಆದಷ್ಟು ಬೇಗ ಸಾಲ ತೀರಿಸುತ್ತೇನೆ, ನೀನು ಚಿಂತಿಸಬೇಡಪ್ಪ. ಆಯ್ತಪ್ಪ, ಹಾಗೆ ಆಗಲಿ. ಅಪ್ಪ ಅಮ್ಮ ನನಗೆ ಆಶೀರ್ವಾದ ಮಾಡಿರಿ. ಏನಪ್ಪ ನಿನ್ನ ವೇಷ? ಅಪ್ಪ ಮೊನ್ನೆ ಪೊಲೀಸ್ ಎಕ್ಸಾಮ್ ಬರೆದಿದ್ದೆ, ಅದು ಪಾಸ್ ಆಗಿದೆ. ಅದಕ್ಕೆ ತಾನೇ ನಿನ್ನೆ ತಾನೇ ಆರ್ಡರ್ ಲೆಟರ್ ಕಳಿಸಿದ್ದರು, ಅದಕ್ಕೆ ಇವತ್ತು ಡ್ಯೂಟಿ ಸೇರಿದ್ದೀನಿ ಅಪ್ಪ. ಇದೇನಪ್ಪ ಇದೇನು ಕನಸು ನನಸು? ನನಗಂತೂ ಒಂದು ಗೊತ್ತಾಗ್ತಿಲ್ಲ. ತುತ್ತು ಕೂಳಿಗೆ ಕೂಡ ಗತಿ ಇಲ್ಲದಿರುವಾಗ ಈ ನನ್ನ ನೌಕರಿ ವಿಷಯನ ಕೇಳಿ ನನಗಂತೂ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ ನೋಡಪ್ಪ. ರಾಜೇಶ ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿತ್ತು. ಪ್ರಯತ್ನ ಸರ್ವ ಸಿದ್ಧಿ ಸಾಧನ. ಪ್ರಯತ್ನ ಪಟ್ಟರೆ ನಾವು ಬೇಕಾದದ್ದನ್ನು ಗೆಲ್ಲಬಹುದು. ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿತು. ಒಳ್ಳೆಯದಾಗಲಿ ತಮ್ಮ, ಒಳ್ಳೆಯದಾಗಲಿ. ಹೌದಣ್ಣ, ನಿನ್ನ ಮಾತು ಸತ್ಯವಿದೆ. ರಾಜೇಶ ರಾಜೇಶ ನೀನಿದ್ದೀರೊಬ್ಬ ಪೊಲೀಸ್ ಆಫೀಸರ್, ಆದ ಮೇಲೆ ದುಷ್ಟ ರಾಜಕಾರಣಿಗಳ ಜೊತೆ ಸೇರಿ ಅವರ ಜೊತೆ ಕೆಟ್ಟ ಕೆಲಸಕ್ಕೆ ಕೈ ಜೋಡಿಸಿ ಅವರ ಕೊಡುವ ಅಂಚಲ ಕಾಸಿಗೆ ನೀನೆಂದಿಗೂ ಕೈ ಹಾಕಬೇಡಪ್ಪ. ಹೌದಪ್ಪ, ಅನ್ಯಾಯದ ಮಾರ್ಗಕ್ಕೆ ಬೇಡ ತೊಡಿಸಿ ನ್ಯಾಯದ ಮಾರ್ಗಕ್ಕೆ ಕೈ ಜೋಡಿಸಿ ನ್ಯಾಯದ ಪರವಾಗಿ ಹೋರಾಡಬೇಕಪ್ಪ ನೀನು. ಇದೆಲ್ಲ ಹೇಗೆ ಸಾಧ್ಯವಾಗುತ್ತದೆ ಅಪ್ಪ? ದುಡ್ಡಿನಿಂದ ಮನುಷ್ಯರನ್ನೇ ಕೊಂಡುಕೊಳ್ಳುವ ಈ ದಿನ ಮಾನ ನ್ಯಾಯ ಎಲ್ಲಿ ಹುಡುಕಬೇಕಪ್ಪ? ಇಷ್ಟ ಒಂದ ಪೊಲೀಸ್ ಅಧಿಕಾರಿಗಳು ನ್ಯಾಯದಿಂದ ಕೆಲಸ ಮಾಡುತ್ತಾ ಇದ್ದಾರೆ, ಸಹಿಸಿಕೊಳ್ಳೋದಿಲ್ಲ ಈ ಬಂದ ರಾಜಕಾರಣಿಗಳು. ಪೊಲೀಸ್ ಅಧಿಕಾರಿಯಲ್ಲಿ ನಡು ಬೀದಿಯಲ್ಲಿ ಕೊಲೆ ಮಾಡುತ್ತಿರುವಾಗ ನ್ಯಾಯ ಎಲ್ಲಿದೆ ಅಪ್ಪ ಈ ಕರಾಳ ಕಲಿಯುಗದಲ್ಲಿ? ಹೌದಪ್ಪ, ನೀನು ಹೇಳೋ ಮಾತಿನ ಸರಿಯಾಗಿದೆ. ಆದ್ರೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀನು ಕೆಲಸ ಮಾಡಪ್ಪ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ಹಾ, ನಿಮ್ಮೆಲ್ಲರಿಗೂ ನಾನೊಂದು ವಿಷಯ ತಿಳಿಸಬೇಕು. ರಾಜೇಶ ಏನಪ್ಪ ವಿಷಯ? ಅಪ್ಪ, ನಾನೊಂದು ಶ್ರೀಮಂತ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ, ಅವಳನ್ನೇ ಮದುವೆ ಆಗಬೇಕೆಂದು ತೀರ್ಮಾನಿಸಿದ್ದೇನೆ. ರಾಜೇಶ ಪ್ರೀತಿ ಎನ್ನುವುದು ಕ್ಷಣಿಕ ಮಾತ್ರ. ಅವರು ಶ್ರೀಮಂತರು, ಬೇಕು ಅಂದಾಗ ನಮ್ಮವರು ಅಂತ ಹೇಳ್ತಾರೆ, ಬೇಡವಾದಾಗ ಇವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದಮೇಲೆ ಏನಿನ ಪ್ರೀತಿ ಯಾಕೋ ನನಗೆ ಒಪ್ಪಿಗಿಲ್ಲಪ್ಪ, ದಯವಿಟ್ಟು ಹುಡುಗಿಯನ್ನು ಮರೆತು ಬಿಡು. ರಾಜೇಶ ಅಪ್ಪ ಅಮ್ಮ ಹೇಳುತ್ತಿರುವುದು ನಿಜ. ನೀನು ನೌಕರಿದಸ್ತ, ನಾನು ದುಡಿಯುತ್ತೇನೆ, ಇಬ್ಬರು ಅಪ್ಪ ಅಮ್ಮನನ್ನು ಚೆನ್ನಾಗಿ ಸಾಕೋಣ. ಅವರನ್ನು ಮರೆತು ಬಿಡು ರಾಜೇಶ, ಮರೆತು ಬಿಡು. ಇದು ಸಾಧ್ಯವಿಲ್ಲ, ನಾವೊಳನೇ ಮದುವೆ ಆಗುತ್ತೇನೆ. ನಿಮಗಿಂತ ನನಗೆ ಮದುವೆ ಆ ಹುಡುಗಿನೇ ಹೆಚ್ಚು. ನಾವು ಬೇಡ ಅಂತ ಹೇಳಿದ್ರು ನೀನು ಅವನು ಮದುವೆ ಆಗ್ತೀನಪ್ಪ. ನನಗೆ ನಿಮ್ಮ ಅಗತ್ಯವಿಲ್ಲ ರಾಜೇಶ.
ಏನಪ್ಪ ನಿನಗೆ? ತಂದೆ ತಾಯಿ ಮನೆಯವರ ಮಾತು ಕೇಳದಿದ್ದರೆ ನೀನು ಮುಂದೆ ತುಂಬಾ ಕಷ್ಟ ಅನುಭವಿಸುತ್ತೀಯ. ನೆನಪಿರಲಿ ರಾಜೇಶ. ಎಷ್ಟು ದಿನ ಬರಬೇಕು ಈ ಬಡತನದಲ್ಲಿ? ನನಗೂ ಆಸೆ ಆಕಾಂಕ್ಷೆಗಳಿವೆ. ನಾನು ಶ್ರೀಮಂತನಾಗಬೇಕು, ಮದುವೆಯಾಗಬೇಕು, ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಬಾಳಬೇಕು. ಇದನ್ನೆಲ್ಲ ಮರೆತು ನಿಮ್ಮ ಮಾತು ಕೇಳಿದರೆ ಸಾಯವರೆಗೆ ಈ ಬಡತನದಲ್ಲಿ ಬದುಕಬೇಕೇ? ಇನ್ನು ಮುಂದೆ ನಿಮ್ಮ ಅಗತ್ಯವಿಲ್ಲ. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಬೇಡಪ್ಪ ರಾಜೇಶ್, ಬೇಡ. 9 ತಿಂಗಳ ಹೆತ್ತು ಹೊತ್ತ ಹೆತ್ತ ಕರವನ್ನು ಬಿಟ್ಟು ಹೋಗ್ಬೇಡಪ್ಪ. ಇಲ್ಲ ಮರೆತೆ ಬಿಡು ಸೀತಾ, ಬಾ ಒಳಗಡೆ ಹೋಗೋಣ.